ಹೀಗೆ ಆ ಥರದಲ್ಲಿ ಈ ತೇಜಸ್ವಿಯವರ ಇದು ಅವರ ಯಾವುದೇ ರೀತಿಯಲ್ಲಿ ಭಾಳ ಜನ ಏನು ತಿಳ್ಕೊಂಡಿದ್ರು, ಕುವೆಂಪುರವ್ರ ಮಗ, ಆಮೇಲೆ ಭಾಳ ಇದರಿಂದ ಇರ್ತಕ್ಕಂಥದ್ದರಿಂದ ಭಾಳ ಬಿಗುಮಾನದಿಂದ ಭಾಳ ಇದರಲ್ಲಿರ್ತಾರೆ ಅಂತೇಳಿ ಅವರು ಅತ್ಯಂತ ಶ್ರೀಮಾನ್ಯರಾಗಿ ಅವರು ಇದ್ದಂಥದ್ದು ನಡ್ಕೊಂಡಿರೋದು ಇದು ಕೂಡ ಅವರ ಜೀವನ ಪರ್ಯಂತದಲ್ಲೂ ಕೂಡ ನಾವು ನೋಡ್ಕೊಂಬಂದಿರೋದು. ಹೀಗೆ ನಮ್ಮ ಅವರ ಒಡನಾಟಗಳು ಹೋಗ್ತಾ ಇದ್ದಿದ್ದು ಮಾಡ್ತಾ ಇರೋದು ಅದು ಅವರ ಇದು ನಮ್ಮ ಕೃಷಿ ಬದುಕಿನ ಮೇಲೂ ನಮಗೆ ಭಾಳ ಪರಿಣಾಮ ಆಗಿದೆ. ನಾನು ಕೂಡ ಕಡದಾಳಿನಲ್ಲಿದ್ದರೂ ನಮಗೆ ನಮ್ಮ ತಂದೆಯಿಂದಾಗಿ ಕೆಲವು ಬಿಕ್ಕಟ್ಟುಗಳಿದ್ದು ಅವರು ಹಳೆಯ ಕಾಲದ ಇವರು ಅವ್ರದ್ದೇ ಆದಂಥ ಕೃಷಿ ಪದ್ಧತಿ ಅದರಲ್ಲೇ ಹೋಗಬೇಕು ಅನ್ನೋಂಥ ಇದು ನಾವು ಸ್ವಲ್ಪ ಹೊಸದಕ್ಕೆ ತೆರ್ಕೊಬೇಕು ಅಂತಕ್ಕಂಥ ಇದರಲ್ಲಿ ಮಾಡ್ತಾ ಇರೋಂಥ ಇದು. ಆವಾಗ ನಮ್ಮ ತಂದೆ ಕೊನೆಗೆ ಇಲ್ಲ ಆಯಿತು ನಿನ್ನ ಇದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದು ಮಾಡ್ತಾರೆ. ಆಮೇಲೆ ನಾನು ಅಲ್ಲಿಂದ ತೀರ್ಥಹಳ್ಳಿಯಿಂದ ಒಂದು 5 ಕಿಲೋಮೀಟ್ರ್ ತುಂಗಾನದಿ ಪಕ್ಕದಲ್ಲಿ ಒಂದು 13 ಎಕರೆ ಜಮೀನು ತಗೊಂಡು ಅಲ್ಲಿ ಸೆಟ್ಲ್ ಆಗ್ತೀನಿ. ಅಲ್ಲೂ ಒಂದು ಸಣ್ಣಕ್ಕೊಂದು ಮನೆ ಕಟ್ಕೊಡ್ತೀನಿ. ಆಮೇಲೆ ತೇಜಸ್ವಿ ಕಡದಾಳಿಗೆ ಮೊದಲು ಬರ್ತಾ ಇದ್ದವರು ಕೊನೆಗೆ ಇಲ್ಲಿಗೆ ಬರೋಕ್ಕೆ ಶುರು ಮಾಡ್ತಾರೆ. ಕಡದಾಳಿಗೆ ಬರೋದಕ್ಕೂ ಶ್ರವಣ ಜೊತೆ ಬರೋಕ್ಕೆ ಒಂದು ಇನ್ನೊಂದೇನು ಅಂದರೆ ಅವರಿಗೆ ಸ್ವಲ್ಪ ಶಿಕಾರಿ ಅವು ಇವು ಅಂದರೆ ಭಾಳ ಇಷ್ಟ. ಮೀನು ಹಿಡಿಯೋದು ಇವೆಲ್ಲವೂ ಕೂಡ ಅವರ ಹುಡುಗ ಪ್ರಾಯದಲ್ಲೇ ಅವರಿಗೆ ಇದ್ದಂಥ ಒಂದು ಆಸಕ್ತಿ ಇದು. ಅಲ್ಲಿ ಒಂದು ಕೆರೆ ಇತ್ತು, ಬಹಳ ಒಳ್ಳೆಯ ಕೆರೆ. ಅಲ್ಲಿ ನಮ್ಮ ಮಲೆನಾಡಿನಲ್ಲಿ ಹೇಳ್ತೀವಿ ನಾವು ಅವಲು ಮೀನುಗಳು ಅಂತೇಳಿ, ಸಿಹಿ ನೀರಿನಲ್ಲಿರ್ತಕ್ಕಂಥ ಮೀನುಗಳು ಯಥೇಚ್ಛವಾಗಿ ಆ ಕೆರೆಯಲ್ಲಿತ್ತು. ತೇಜಸ್ವಿಯವರು ಗಾಣನೂ ತಂದುಬಿಟ್ಟು ಅದರಲ್ಲಿ ಮೀನು ನಡೀತಿದ್ರು. ಒಂದೊಂದ್ಸರಿ ನನ್ನ ಗಾಣಕ್ಕೆ ಮೀನು ಕಚ್ಚೋದಿಲ್ಲ ಕಣೋ, ನೀನು ಕೋವಿತಾಗ ನೀನು ಕೋವಿನಲ್ಲಿ ಹೊಡಿಬೋದು ಅಂತೇಳಿ ನಾನು ಹೇಳ್ತೀನಿ. ನಾನು ಮರ ಹತ್ಬಿಟ್ಟು ಕೋವಿನಲ್ಲಿ ಹೊಡಿತಾ ಇದ್ದು. ಒಟ್ಟಿನಲ್ಲಿ ನಾವು ಕೆರೆ ಕಡೆ ಹೋದರು ಅಂದರೆ ನಮ್ಮ ಅಮ್ಮ ಖಾರ ಕಡಿದು ಇಟ್ಬಿಡೋರು. ಅಷ್ಟರ ಮಟ್ಟಿಗೆ ನಮ್ಮ ನಿಖರವಾಗಿ ನಮ್ಮ ಶಿಕಾರಿಗಳಾಗ್ತಾಯಿರೋವು. ಆ ನಂತರ ನಾನು ಯಾವಾಗ ಈ ಕಡೆ ಅಲ್ಲಿ ತೀರ್ಥಹಳ್ಳಿಯಿಂದ ಭಾರತೀಪುರ ಅನ್ನೋ ಊರಿಗೆ ಬಂದು ಅಲ್ಲಿ ವ್ಯಂಗಮ ಅಂತ ನಾನು ಅಲ್ಲಿ ಕೂತ್ನೋ ಅಲ್ಲಿಗೆ ಬರ್ತಿದ್ರು. ಅಲ್ಲಿ ನದಿ ಪಕ್ಕದಲ್ಲೇ ಇತ್ತು ಅವ್ರಿಗೆ. ಅವಾಗೇನಾಗ್ತಿತ್ತು, 3 ಹೊತ್ತು ಫ್ರೀ ಇರೋ ಟೈಮೆಲ್ಲ ಹೋಗ್ಬಿಟ್ಟು ನದಿ ಹತ್ರನೇ ಕೂತಿರೋರು. ಕೆಲವು ಟೈಮ್ ಅವರಿಗೆ ತಿಂಡಿ ಊಟವೂ ಕೂಡ ಹೊಳೆ ಹತ್ರಕ್ಕೆ ಹೋಗೋದೇ ಬರಲ್ಲ ಕಣೋ, ಯಾಕೋ ಮೀನು ಯಾವುದೋ ಗಾಣಕ್ಕೆ ಹೊಡಿತಾ ಇದೆ, ಹಾಗಾಗಿ ಶಿಕಾರಿ ಆಗಂಗೆ ಕಾಣ್ತದೆ, ನಾನು ಬಂದರೆ ಇದಾಗ್ತದೆ ಅಂಥೇಳಿ ಅವರು ಅಲ್ಲೇ ಕೂತ್ಬಿಡೋರು. ಈ ಥರದಲ್ಲಿ ಮತ್ತೆ ನಮ್ಮ ಅವರ ಒಡನಾಟಗಳೆಲ್ಲ ಆಗ್ತಾ ಬಂತು. ವಿಸ್ತಾರ ನ್ಯೂಸ್, ನಿಖರ ಜನಪರ.